ಕಬ್ಬಿಣದ ಅದಿರು ಸಾಗಿಸಲು ಬಂದಿದ್ದ ಟ್ರಕ್ ಒಂದು ಸಮುದ್ರಕ್ಕೆ ಉರುಳಿ ಬಿದ್ದ ಪರಿಣಾಮ ಓರ್ವ ಮೃತಪಟ್ಟಿದ್ದು ಮತ್ತೋರ್ವ ಕಣ್ಮರೆಯಾದ ಘಟನೆ ಮಂಗಳೂರಿನಲ್ಲಿ ನಡೆದಿದೆ. ಸುದ್ದಿ ತಿಳಿದ ಕೂಡಲೇ ಘಟನಾ ಸ್ಥಳಕ್ಕೆ ಧಾವಿಸಿದ ರಕ್ಷಣಾ ತಂಡಕ್ಕೆ ನೀರಿನಲ್ಲಿ ಮುಳುಗಿದ್ದ ಮೃತದೇಹವೊಂದು ಪತ್ತೆಯಾಗಿದೆ. ಮೃತ ವ್ಯಕ್ತಿ 22 ವರ್ಷದ ರಾಜೇಸಾಬ್ ಎಂದು ಗುರುತಿಸಲಾಗಿದೆ. ಟ್ರಕ್ನಲ್ಲಿದ್ದ ಎನ್ನಲಾದ ಚಟ್ಟಿನಾಡ್ ಕಂಪನಿಯ ಕಾರ್ಮಿಕ 22 ವರ್ಷದ ಭೀಮಪ್ಪ ಎಂಬಾತ ನಾಪತ್ತೆಯಾಗಿದ್ದು ಆತನಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಸಮುದ್ರಕ್ಕೆ ಉರುಳಿದ ಟ್ರಕ್ ನಂಬರ್ KA 22 C8257 ಎಂದು ಮೂಲಗಳು ತಿಳಿಸಿವೆ.